ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕಷ್ಟು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಇವತ್ತಿನ ಮ್ಯಾಚ್ ಇಂಪಾರ್ಟೆಂಟ್ ಆರ್ ಸಿ ಬಿಗೆ ಅಂತ ಕೇಳಿದ್ರೆ ಹೌದು ಇವತ್ತಿನ ಮ್ಯಾಚ್ ಸಹ ಆರ್ ಸಿ ಬಿ ಇಂಪಾರ್ಟೆಂಟ್ ಅಂಗಡಕೋರ್ ಎಲ್ಲಾ ಮ್ಯಾಚ್ ಕೂಡ ಇಲ್ಲಿಂದ ಆರ್ ಸಿ ಬಿ ಒಂಥರ ಇಂಪಾರ್ಟೆಂಟ್ ಎಲ್ಲ ಮ್ಯಾಚ್ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಗಳು ನೋಡ್ಕೊಂಡು ಕೂತಿರ್ತಾನೆ ಎರಡ್ ಮ್ಯಾಚ್ ಕೂಡ ನೋಡ್ಕೊಂಡು ಕೂತಿದ್ರೆ ಸಿ ಎಸ್ ಕೆ ಸೋಲ್ ಬೇಕು ಸೋಲ್ಬೇಕು ಸೋಲ್ ಬೇಕು ಅಂತ ಪಂಜಾಬ್ ಕಿಂಗ್ಸ್ ಬಿಡ್ತು ಬಟ್ ಸೆಕೆಂಡ್ ಮ್ಯಾಚ್ ನಮ್ಮ ಪರವಾಗಿ ಕೆ ಕೆ ಆರ್ ಜೋರಾಗಿ ಗೆಲ್ಲದ್ರ ಮೂಲಕ ನಮ್ಮ ಆರ್ ಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಖುಷಿಯಾಗಿರುತ್ತೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಇವತ್ತಿರೋ ಮ್ಯಾಚ್ ಎಸ್ ಆರ್ ಎಚ್ ಸ್ಟೇಕ್ ಕಿಂಗ್ ಆನ್ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಅವರ ಹೋಮ್ ವನ್ಯೂ ವಾಂಕ್ ಕಡೆಯಲ್ಲಿ ಆಗ್ತಾಯಿದೆ ಹೋಮಲ್ಲೂ ಕೂಡ ಅಜೀಬ್ ಅಜೀಬಾಗಿ ಸಲೋ ಥರ ಹೋಗ್ಬಿಡಿದೆ ಮುಂಬೈ ಇಂಡಿಯನ್ಸ್ ಈ ಥರ ಮುಂಬೈ ಇಂಡಿಯನ್ಸ್ನ ಈ ಥರ ಅಜೀಬಾಗಿ ಆಡೋವಂಥ ಮುಂಬೈ ಇಂಡಿಯನ್ಸ್ನ ನೋಡೇ ಇರಲಿಲ್ಲ ಆಗೋರು ಅದು ಹೋಮಲ್ಲಿ ಅಷ್ಟು ಅಜೀಬಾಗಿ ಆಡ್ತಾರೆ ಅಂದರೆ ಲಾಸ್ಟ್ ಮ್ಯಾಚ್ ಅಂದರೆ ಹೆಂಗೆ ಗೊತ್ತಾಗಿರುತ್ತೆ ಯಾವ ಥರ ಆಡಿದ್ರಂದ್ರೆ ಎಷ್ಟು ವಷ್ಟಾಗಿ ಆಡಿದ್ರು ಮುಂಬೈ ಇಂಡಿಯನ್ಸ್ ಅಂತ ಆ್ಯಕ್ಚುಲಿ ಅವರು ಬೋಲಿಂಗಿಂತ ಬ್ಯಾಟಿಂಗಿನೇ ಫೇಲ್ಯೂರ್ ಆಗ್ತಾಯಿದೆ ಗೊತ್ತಿಲ್ಲ ಈ ಮ್ಯಾಚ್ ಅದೇನು ಮಾಡ್ತಾರೆ ಅಂತ ಮುಂಬೈ ಇಂಡಿಯನ್ಸು ಯಾವಾಗಲೂ ಅವ್ರು ಕ್ವಾಲಿಫೈ ಆಗಕ್ಕಾಗಿಲ್ಲ ಅಂದರೆ ಆರ್ ಸಿ ಬಿಗೆ ಹೆಲ್ಪ್ ಮಾಡ್ತಾರೆ ಗೊತ್ತಿರೋ ಹಾಗೆ ನಿಮಗೆ ಸ್ವಲ್ಪನಾದ್ರು ಸೇವೆ ಸೇವನಂತೂ ಮಾಡೇ ಮಾಡ್ತಾರೆ ಸೊ ಅಳಿಲು ಸೇವನ ಈ ಮ್ಯಾಚ್ಗಳ ಮೂಲಕ ಬರೀ ಇದೊಂದು ಮ್ಯಾಚ್ ಮಾತ್ರ ಅಂತಲ್ಲ ಇನ್ನ ಮಿಕ್ಕಿರುವಂತ ಮೂರು ಮ್ಯಾಚ್ ಏನಿದೆ ಕಾನ್ಸ್ಟೇಬಲ್ ನ ಡಿಸ್ಪ್ಲೇ ಮಾಡಿದ್ವಿ ನೋಡದಾ ಇರ್ಬೋದು ಮಗ ಯಾವ ತರ ಇದೆ ಅಂತ ಇನ್ನ ಮಿಕ್ಕಿರುವಂಥ ಮೂರಕ್ಕೆ ಮೂರು ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲಬೇಕು ಅದನ್ನು ನಿನ್ನೆನೂ ಹೇಳಿದೆ ಇವತ್ತು ಹೇಳಿದ್ದೀನಿ ಮತ್ತು ಜೀಟಿನೂ ಗೆಲ್ಲಬೇಕು ಅಂತ ಹೇಳಿದೆ ದು ಸಿಕ್ಕಾಪಟ್ಟೆ ಉಣಿಸ್ಕೊಂಡು ಹೋಗಿದೆ ರನ್ ರೇಟು ನೆನ್ನೆ ಮ್ಯಾಚ್ನ ಸೋತಾದಮೇಲೆ ಎಲ್ ಎಸ್ ಸಿ ಅವರ ರನ್ ರೇಟ್ ನೋಡಿ ನೆಗೆಟಿವ್ ಹೋಗಿದೆ ಪಾಸಿಟಿವ್ ಇದಂಥ ರನ್ ರೇಟು ಮೈನಸ್ ಪಾಯಿಂಟ್ ತ್ರೀ ಸೆವೆನ್ ಒನ್ ಆರ್ ಸಿ ಬಿಗಿಂತ ಸಿಕ್ಕಾಪಟ್ಟೆ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ರನ್ ರೇಟ್ ವಿಚಾರಕ್ಕೆ ಬಂತು ಅಂತಂದರೆ ಬಟ್ ಎಲ್ ಎಸ್ ಸಿಗಿನ್ನೂ ಮ್ಯಾಚು ಮೂರು ಮ್ಯಾಚು ಬಾಕಿ ಇದೆ ಒಂದು ಗೆದ್ರೆ ಸಾಕು ಅನ್ನೋ ಥರ ಇರ್ತಾರೆ ಸಿನಿ ಒಂದು ಗೆದ್ರೆ ಸಾಲಲ್ಲ ಎಲ್ ಎಸ್ ಸಿ ಆ್ಯಕ್ಚುಲಿ ಇನ್ನೂ ಎರಡು ಗೆಲ್ಲಬೇಕಾಗುತ್ತೆ ಯಾಕಂದರೆ ರನ್ ರೇಟ್ ಆರ್ ಸಿ ಬಿಗಿಂತ ಗಿಂತ ನೆಗೆಟಿವ್ ಇರೋದ್ರಿಂದ ಇವಾಗ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಯಾವುದು ಅಂದರೆ ಕೆ ಕೆ ಆರ್ ವರ್ಸೆಸ್ ಎಲ್ ಎಲ್ ಸಿ ಮ್ಯಾಚು ಯಾಕಂದ್ರೆ ಕೆ ಕೆ ಆರ್ ತೊಂಬತ್ತೆಂಟು ರನ್ ಇಂದ ಗೆಲ್ತಾ ಇದ್ದಂಗೆ ಈ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಬೇಕಾಗಿತ್ತು ರನ್ ರೇಟ್ ನೋಡಿ ಎಲ್ಲಿ ಕಿತ್ಕೊಂಡು ಮೇಲ್ಗಡೆ ಹೋಗಿದೆ ಅಂತ ಹನ್ನೊಂದು ಮ್ಯಾಚಲ್ಲಿ ಎಂಟು ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಒನ್ ಪಾಯಿಂಟ್ ಫೋರ್ ಫೈವ್ ತ್ರೀ ರನ್ ರೇಟ್ ಅಂತೂ ಬೀಟ್ ಮಾಡೋಕ್ಕಾಗೋದಿಲ್ಲ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಬೀಟ್ ಮಾಡಬಹುದು ಬಟ್ ಹ್ಯೂಜ್ ಯೂಜ್ ಮಾರ್ಜಿನ್ ವಿಕ್ಟ್ರಿ ಬೇಕಷ್ಟು ಕೆಲವು ಮ್ಯಾಚ್ಗಳು ಬಾಕಿ ಇದೆಯಲ್ಲ ಆರ್ ಆರ್ ಮತ್ತು ಕೆ ಆರ್ ಪಕ್ಕ ಒಂದು ರೇಂಜಿಗೆ ಕ್ವಾಲಿಫೈ ಆಗುವಂಥ ಇದ್ದಾರೆ ಅಫಿಷಿಯಲಿ ಕ್ವಾಲಿಫೈ ಆಗೋದೊಂದು ಬಾಕಿ ಇದೆ ಇನ್ನೊಂದೊಂದು ಮ್ಯಾಚ್ ಗೆಲ್ತು ಅಂದರೆ ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಬಟ್ ಯಾರು ಮೊದಲನೇ ಸ್ಥಾನ ಎರಡು ಎರಡು ಎರಡನೇ ಸ್ಥಾನ ಅಂತ ನಮಗೆ ಗೊತ್ತಾಗೋದಿಲ್ಲ ಇನ್ನು ಕನ್ಫರ್ಮ್ ಅಂತೂ ಕೂಡ ಹೇಳೋಕ್ಕಾಗಲ್ಲ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಇವರೇ ಬರ್ತಾರೆ ಟೋಟಲ್ ಕ್ವಾಲಿಫೈ ಆಗಬಹುದು ಥರ ಹೇಳ್ಬೋದು ಅಷ್ಟಿನೇ ಕೆ ಕೆ ಆರ್ 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 ಇನ್ನು ಹತ್ತು ಮ್ಯಾಚ್ ಇನ್ನೂ ಸಾರಿ ನಾಲ್ಕು ಮ್ಯಾಚ್ ಇದೆ ಆರ್ ಆರ್ಗೆ ಇನ್ನ ಇವ್ರಿಗೆ ಮೂರು ಮ್ಯಾಚ್ ಇದೆ ಇಷ್ಟ ಒನ್ ಮ್ಯಾಚ್ನ ಗೆಲ್ತು ಅಂದ್ರೂ ಸಹ ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಇನ್ಫ್ಯಾಕ್ಟ್ ಗೆಲ್ಲಿಲ್ಲ ಅಂದ್ರೂ ಕೂಡ ತರ್ಡ್ ಫೋರ್ತ್ ಪೊಸಿಷನ್ಗಂತೂ ಮೋಸ ಅಂತೂ ಇರೋದಿಲ್ಲ ಈ ಎರಡು ಟೀಮ್ಗಳು ಅದೇನ ನಾನು ಅಫಿಷಿಯಲಿ ಕ್ವಾಲಿಫೈಡ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಈ ಎರಡು ಟೀಮ್ನ ಆಮೇಲೆ ಸಿ ಎಸ್ ಕೆ ನೆನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ನೆನೆ ಒಂದು ಸ್ವಲ್ಪ ಮಾರ್ಜಿನ್ ಚೆನ್ನಾಗೇ ಗೆದ್ದ್ರು ಒಂದು ಮೂವತ್ತರ ಮೂವತ್ತರೌಂಡ್ ಅರೌಂಡ್ ರನ್ ಮಾರ್ಜಿನಲ್ಲಿ ಗೆದ್ದರು ಅವ್ರ ರನ್ ಸ್ವಲ್ಪ ಬೂಸ್ಟ್ ಆಗಿದೆ ಸಿ ಎಸ್ ಕೆ ಸೋಲ್ಬೇಕು ಸೋಲ್ಬೇಕು ಅಂತ ಅನ್ಕೊಂತ ಇದ್ದೀವಿ ಬಟ್ ಸಿ ಎಸ್ ಕೆ ಉಳಿದಿರುವಂಥದ್ದು ಮೂರು ಮ್ಯಾಚು ಮೂರು ಮ್ಯಾಚ್ ಅದರಲ್ಲೂ ನಮ್ಮ ಆರ್ ಸಿ ಬಿ ಮೇಲೆ ಬೇರೆ ಒಂದು ಮ್ಯಾಚ್ ಇದೆ ಇನ್ನು ಎರಡು ಮ್ಯಾಚ್ನೂ ಸಿ ಎಸ್ ಕೆ ಸೋತೋಗ್ಬಿಡ್ತು ಅಂತ ಅಂದ್ರೆ ಸಿ ಎಸ್ ಕೆ ಕ್ವಾಲಿಫೈ ಮಾಡ್ತಾನೆ ಅಥವಾ ಎಸ್ ಆರ್ ಎಸ್ನ ನ ಕ್ವಾಲಿಫೈ ಮಾಡ್ತಾನೆ ಯಾವ ಟೀಮ್ನ ಕ್ವಾಲಿಫೈ ಮಾಡ್ಸೋಣ ಅಂತಾನೆ ಗೊತ್ತಾಗ್ತಿಲ್ಲ ಎಲ್ ಸಿನೂ ರೇಸಲ್ಲಿದ್ದಾರೆ ಡಿ ಸಿ ಅವರು ಕೂಡ ರೇಸಲ್ಲಿದ್ದಾರೆ ಎಲ್ಲರೂ ಕೂಡ ಇವಾಗ ರೇಸಲ್ಲಿದ್ದಾರೆ ಪಂಜಾಬ್ ಕಿಂಗ್ಸು ಒಂದು ರೇಂಜಿಗೆ ರೇಸಲ್ಲಿದ್ದಾರೆ ಅವ್ರೂ ಬಟ್ ಆರ್ ಸಿ ಬಿ ಎಸ್ ರೇಸ ಇಲ್ಲ ಒಟ್ನಲ್ಲಿ ಇನ್ನೂ ರೇಸಲ್ಲಿದ್ದಾರೆ ಇಲ್ಲಿ ಜಿ ಟಿ ಮತ್ತೆ ಎಮ್ ಐ ಮಾತ್ರ ಒಂಥರ ಔಟ್ ಆಗಿರೋದು ಅಂತ ಹೇಳಬೇಕಾದ್ರೆ ರನ್ ರೇಟಿಂದ ಜಿ ಟಿ ಹೋದ್ರು ಅಂತಾರೆ ಎಮ್ ಐ ಅವರು ಎಂಟು ಮ್ಯಾಚ್ನ ಸೋಲೋದ್ರ ಮೂಲಕ ಹೋಗಿದರೆ ಇಲ್ಲಿ ಆರ್ ಸಿ ಬಿಗ್ ಬೇಕಾಗಿರೋದು ಒಂದೇ ಮಗ ಅದೇ ನಮ್ಮ ಮಿಕ್ಕಿರೋಂಥ ಮ್ಯಾಚ್ನ ಕೆ ಕೆ ಆರ್ ಆರ್ ಆರು ಗೆಲ್ಲಬೇಕು ಜಿ ಟಿ ಮತ್ತು ಎಮ್ ಐ ಗೆಲ್ಲಬೇಕು ಎಮ್ ಐ ಇವತ್ತಿನ ಮ್ಯಾಚ್ನ ಗೆಲ್ಲಬೇಕು ಮಗ ಎಮ್ ಐ ಇವತ್ತು ಗೆಲ್ತು ಅಂದರೆ ಸನ್ರೈಸ್ ಹೈದರಾಬಾದ್ಗೆ ಒಂದು ಸ್ವಲ್ಪ ಬ್ಯಾಕ್ ಫುಟ್ಲಿ ಇಟ್ಟಂಗಿರುತ್ತೆ ಇರುತ್ತೆ ಅದೇನಾದ್ರು ಸನ್ರೈಸ್ ಹೈದರಾಬಾದ್ ಇವತ್ತು ಗೆದ್ಬಿಟ್ರು ಅಂತಂದರೆ ಅವ್ರು ರನ್ ರೇಟ್ ಕೂಡ ಸ್ವಲ್ಪ ಬೂಸ್ಟ್ ಆಗುತ್ತೆ ಏಳು ಮ್ಯಾಚ್ ಗೆಲ್ಲೋದ್ರ ಮೂಲಕ ಒಂದು ರೇಂಜಿಗೆ ಒಂದು ರೇಂಜಿಗೆ ಒಂದು ಹೆಜ್ಜೆನ ಒಂದು ರೇಂಜಿಗೆ ಪ್ಲೇ ಆಫ್ಸ್ಗೆ ಇಡೋ ಥರ ಆಗುತ್ತೆ ಏಳು ಮ್ಯಾಚ್ನ ಗೆಲ್ಲೋ ಗೆಲ್ಲೋದ್ರ ಮೂಲಕ ಏಳು ಮ್ಯಾಚ್ನ ಕನ್ಫರ್ಮ್ ಹೋಗ್ಬಿಡ್ತಾರೆ ಆಗೋದಿಲ್ಲ ಎಂಟು ಮ್ಯಾಚ್ ನ ಅವಾಗ ಒಂದು ರೇಂಜಿಗೆ ಒಂದು ಹೆಜ್ಜೆ ಇಟ್ಟಂಗೆ ಇರುತ್ತೆ ಒಂಥರ ಡೋರ್ ಅಲ್ಲಿ ನಿಂತ್ಕೊಂಡಂಗೆ ಇರುತ್ತೆ ಹೋಗ್ಬಿಟ್ಟು ಏಳು ಮ್ಯಾಚ್ ನ ಗೆದ್ರೆ ಸೊ ಕಾದ್ ನೋಡಬೇಕು ಇವತ್ತು ಸನ್ರೈಸ್ ರೈಸ್ ಹೈದರಾಬಾದ್ ಏನಾದ್ರು ಗೆದ್ಬಿಟ್ಟು ಡೋರ್ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂತರ ಪ್ಲೇ ಆಫ್ಸ್ ನಾವು ಗೊತ್ತಿವರು ಅಂತ ಅಥವಾ ಇವತ್ತು ಸೋತ್ಬಿಟ್ಟು ಅಲ್ಲ ಇವತ್ತು ಮುಂಬೈ ಇಂಡಿಯನ್ಸ್ ಗೆದ್ಬಿಟ್ಟು ಗುರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಿನ ನ ಕಳಿಸ್ತೀವಿ ಪ್ಲೇ ಆಫ್ ಗೆ ಅನ್ನೋ ಥರ ಏನಾದರೂ ಒಂದು ಮಾಡ್ತಾರ ಅಂತ ಕಾದ್ ನೋಡಬೇಕು ಮುಂಬೈ ಇಂಡಿಯನ್ಸ್ ಮೂರಕ್ಕೆ ಮೂರು ಮ್ಯಾಚ್ ಏನಾದ್ರು ಗೆದ್ದು ಇರೋದು ಮ್ಯಾಚ್ಲಾಗ ಗೆದ್ಬಿಡ್ತು ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಒಂದು ಎಲ್ಲಾರ್ಗು ಒಂದೊಂದು ಕುಷ್ಕ ಕಬಾಬ್ ಕೊಡಿಸ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ಗಳಿಗೆ ಎಲ್ಲಾದರೂ ಹೆಂಗಿದೆ ನೋಡಿ ಪಾಯಿಂಟ್ಸೇಬಲ್ ಯಾವ ಥರ ಒಂದು ಟಫ್ ಫೈಟ್ ಇದೆ ನೋಡಿ ಏಟ್ತ್ ಪೊಸಿಷನ್ಗೂ ಕೂಡ ಸಿಕ್ಕಾಪಟ್ಟಿ ಟಫ್ ಫೈಟ್ ಇದೆ ರನ್ ರೇಟ್ ಕೂಡ ಏನು ಅಂತ ವಿಪರೀತವಾಗಿ ಏನು ಕಮ್ಮಿ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ರನ್ ರೇಟ್ ಒಂದು ನೆಗೆಟಿವಲ್ಲಿದೆ ಸಿನೇನೆ ಅವ್ರೇನಾದರೂ ಇನ್ನೊಂದು ಮ್ಯಾಚನ್ನು ಸೋಲ್ತು ಅಂತಂದರೆ ಅವರು ಕೂಡ ಅವರು ಅವ್ರಿಗಿಂತ ನಾನು ಯಾವ ಫೇವರೇಟ್ ಆಗಿ ಹೋಗ್ಬಿಡ್ತೀವಿ ಇವಾಗ ಪಾಸಿಬಿಲಿಟಿ ವಿಚಾರಕ್ಕೆ ಬಂತು ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಸಿಬಿಲಿಟಿ ಇದೆ ಕ್ವಾಲಿಫೈ ಆಗೋದಿಕ್ಕೆ ಅಂತ ಅಂದರೆ ಸದ್ಯದ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಅಂದರೆ ಕೆ ಕೆ ಆರ್ ನೈಟಿ ನೈನ್ ಪರ್ಸೆಂಟ್ ಪಾಸಿಬಿಲಿಟಿ ಆರ್ ಆರ್ ನೈಂಟಿ ನೈನ್ ಪರ್ಸೆಂಟ್ ಪಾಸಿಬಿಲಿಟಿ ಆಮೇಲೆ ಸಿ ಎಸ್ ಕೆ ಸೆವೆಂಟಿ ತ್ರೀ ಪರ್ಸೆಂಟ್ ಪಾಸಿಬಿಲಿಟಿ ಸನ್ರೈಸ್ ಹೈದರಾಬಾದ್ ಏಯ್ಟಿ ಏಯ್ಟ್ ಪರ್ಸೆಂಟ್ ಪಾಸಿಬಿಲಿಟಿ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಲಕ್ನೌ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಮೇಲೆ ಡಿ ಸಿ ಅವರಿಗೆ ಏಯ್ಟ್ ಪರ್ಸೆಂಟ್ ಆರ್ ಸಿ ಬಿಗೆ ಫೋರ್ ಪರ್ಸೆಂಟ್ ಪಂಜಾಬ್ ಕಿಂಗ್ಸ್ಗೆ ಒನ್ ಪರ್ಸೆಂಟ್ ಗುಜರಾತ್ ಐಡಿಯನ್ಸ್ಗೆ ಒನ್ ಪರ್ಸೆಂಟ್ ಮುಂಬೈ ಐಡಿಯನ್ಸ್ ಜೀರೋ ಪರ್ಸೆಂಟ್ ಕ್ವಾಲಿಫಿಕೇಶನ್ಸ್ ಇವ್ ನಾಲ್ಕು ಪರ್ಸೆಂಟ್ ಇದೆ ನಮ್ಮ ಆರ್ ಸಿ ಬಿಗೆ ಇವಾಗ ಅದು ಬೇರೆಯವ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರೋದ್ರಿಂದ ಯಾಕಂದರೆ ಇವ್ರು ಗೆಲ್ಪರ್ ಗೆಲ್ಲಬೇಕು ಅವ್ರು ಸೋಲ್ಬೇಕು ಇವ್ರು ಗೆಲ್ಲಬೇಕು ಅಂತ ಆರ್ ಸಿ ಬಿ ಏನಾದ್ರು ಆದರೂ ಅದೇ ಅದೊಂದ್ರನ್ನು ಇಂದ ಸೋಲ್ತಲ್ಲ ಆ ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂತಂದಿದ್ರೆ ನಾವು ಏನು ಅವ್ರು ಗೆಲ್ಬೇಕು ಇವ್ರು ಸೋಲ್ಬೇಕು ಅಂತ ವರಿ ಮಾಡ್ಕೊಳ್ಳೋಂಥ ಅಗತ್ಯ ಅಗತ್ಯತೆ ಇರಲಿಲ್ಲ ಎಲ್ಲ ಮ್ಯಾಚ್ನೂ ಗೆಲ್ತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗ್ಬೋದು ಅನ್ನೋ ಒಂದು ತಲೆಯಲ್ಲಿ ಓಡ್ತಾ ಇರೋದು ಬಟ್ ಇವಾಗ ಅವ್ರು ಗೆಲ್ಬೇಕು ಇವ್ರು ಸೋಲ್ಬೇಕು ಅಂತ ಅಂದ್ಕೊಂಡಿರ್ತದೆ ಫೋರ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಬಟ್ ಇದು ಮ್ಯಾಚ್ ಆಫ್ಟರ್ ಮ್ಯಾಚ್ ಚೇಂಜ್ ಆಗ್ತಾ ಹೋಗುತ್ತೆ ಪಾಸಿಬಿಲಿಟಿ ಅನ್ನೋದು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚು ನೋಡ್ತಾ ಅಂದರೆ ಪಾಸಿಬಿಲಿಟಿ ಒಂಥರ ಎಲ್ಲ ಜೀರೋ ಪರ್ಸೆಂಟ್ ಪಾಸಿಬಿಲಿಟಿ ಅಂತ ಹೇಳ್ತೀರು ಬಟ್ ಲಾಸ್ಟ್ ಮ್ಯಾಚ್ ಆದಮೇಲೆ ಜೊತೆಗೆ ಕೆ ಕೆ ಆರ್ ಬೇರೆ ನಾಯಿ ಹುಡುಗ ಹೊಡೆದಿದ್ದಕ್ಕೆ ಎಲ್ ಎಸ್ ಜಿ ಅವರಿಗೆ ಇವಾಗ ಪಾಸಿಬಿಲಿಟಿ ಸ್ವಲ್ಪ ಇಂಕ್ರೀಸ್ ಆಗಿದೆ ಎಲ್ ಎಸ್ ಜಿ ಅವರ ಪಾಸಿಬಿಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಬಡಿಗೆ ಎಲ್ ಎಸ್ ಸಿ ಅವರ ಪಾಸಿಬಿಲಿಟಿ ರನ್ ರೇಟಿನ ನೆಟ್ ರನ್ ರೇಟ್ ಉಡಾಯಿಸ್ಕೊಂಡು ಕೆಳಗಡೆ ಬಿದ್ದಿರೋದ್ರಿಂದ ಅವರ ಪಾಸಿಬಿಲಿಟಿ ಚೂರು ಕಮ್ಮಿ ಆಗಿದೆ ಕಾಲ್ ನೋಡೋಣ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಇವತ್ತೆಲ್ಲರೂ ಸಪೋರ್ಟ್ ಮಾಡ್ರಪ್ಪ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಗೆಲ್ಬೇಕು ಗೆಲ್ಲಬೇಕು ಗೆಲ್ಲಬೇಕು ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಇವತ್ತು ಮುಂಬೈ ಗೆಲ್ತಾರೆ ಎಸ್ ಆರ್ ಎಚ್ ಗೆಲ್ತಾರೆ ಹಂಗೆ ಕಾಮೆಂಟಲ್ಲಿ ಉದುರಿಸ್ ಸಿಕ್ಕೋಣ ಬುಬಾ